एसएसएलसी पाठ्यपुस्तक ब्रह्मश्री नारायण गुरु बगे पाठ्यव कईबिटिवुदु बेसरद संगते बगे मुख्यमंत्री जिलाधिकारी मनवियन्न नीडलिद्देवे एंदु कुद्रोळि गोकर्णनाथ क्षेत्र कोषाधिकारी पद्मराज हेळिदरु। अवरु मंगळूरिनल्लि माध्यमदोंदिगे मातनाडि ಪ್ರಸಕ್ತ ಕಾಲಘಟ್ಟದಲ್ಲಿ ಜನಾಂಗೀಯ ನಿಂದನೆ ಕೋಮುಗಲಭೆಗಳು ಇಂತವುಗಳನ್ನೆಲ್ಲ ನೋಡಿದಾಗ ಯಾರು ಕೂಡ ಈ ಜಗತ್ತಿನಲ್ಲಿ ಸುಖ ನೆಮ್ಮದಿ ಶಾಂತಿಯಿಂದ ಇದ್ದಾರೆ ಎಂದು ಹೇಳಲು ಆಗುತ್ತಿಲ್ಲ। ಇಂತಹ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಗಳು ಅತ್ಯಂತ ಅಗತ್ಯವಾಗಿದೆ। ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಧ್ಯಯನವನ್ನ ತೆಗೆಯುತ್ತಿರುವುದು ಮೇಲ್ವರ್ಗ ಕೆಳವರ್ಗದವರನ್ನ ಇನ್ನೂ ಜೀವಂತವಾಗಿರಿಸಬೇಕೆನ್ನುವ ಹುನ್ನಾರ ನಡೆದಿದೆ ಎಂದ ಅವರು ನಾರಾಯಣ ಗುರುಗಳು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಸಮಸ್ತ ಶೋಷಿತ ವರ್ಗಕ್ಕೆ ಬಡ ಜನರಿಗೆ ಆರ್ಥಿಕವಾಗಿ ಹಿಂದುಳಿದವರ ಆಶಾ ಕಿರಣವಾಗಿ ಮೂಡಿ ಬಂದವರು। ಅವರ ಚಿಂತನೆಗಳು ಮಕ್ಕಳಿಗೆ ಅತ್ಯಂತ ಅಗತ್ಯವಿದೆ। ನಾವು ನೀಡುವ ಮನವಿಯನ್ನ ಸರ್ಕಾರ ಮತ್ತು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯವರು ನಿರ್ಲಕ್ಷಿಸಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ತ ಶೋಷಿತ ವರ್ಗದವರು ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಎಂದು ಎಚ್ಚರಿಸಿದರು। ಕಳೆದ ಬಾರಿ ನಾರಾಯಣ ಗುರುಗಳ ಬಗ್ಗೆ ಧಾರ್ಮಿಕ ಕ್ರಾಂತಿಗಳು ಎನ್ನುವ ಸೋಶಿಯಲ್ ರಿಫಾರ್ಮ್ಸ್ ಅಂತ ಇದರಲ್ಲಿ ನಾರಾಯಣ ಗುರುಗಳ ಪಟ್ಟಿಯ ಇತ್ತು। ಈ ಬಾರಿ ಅದನ್ನು ತೆಗೆದಿರುವಂತದ್ದು ನಮಗೆ ಅದರಲ್ಲಿ ಕಂಡುಬಂತು। ಈ ಬಗ್ಗೆ ನಾವು ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳಾಗಿ ಸರ್ಕಾರವನ್ನು ಎಚ್ಚರಿಸುವಂತದ್ದು ನಮ್ಮ ಕರ್ತವ್ಯ। ಆ ಪ್ರಕಾರ ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆವು। ಅದರ ನಂತರ ಇಂದು ಸಂಬಂಧಪಟ್ಟ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ಜಿಲ್ಲಾಧಿಕಾರಿ ಅವರ ಮುಖಾಂತರ ನಾವು ಅರ್ಜಿಗಳನ್ನು ಕೊಡ್ಲಿಕ್ಕಿದ್ದೇವೆ। ಈ ನಡುವೆ ನಿನ್ನೆ ಏನಾಯಿತು ಅಂತ ಹೇಳಿದ್ರೆ, ಇದಕ್ಕೆ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂತ ಮಾನ್ಯ ಶ್ರೀಮಾನ್ ನಾಗೇಶ್ ಅವರ ಒಂದು ಪ್ರತಿಕ್ರಿಯೆ ನೋಡಿ ಮಾತ್ರ ಬಹಳ ಬೇಸರವಾಯಿತು। ಏನಿತ್ತು ಅಂದ್ರೆ, ಅವರ ಪ್ರತಿಕ್ರಿಯೆ ಈ ತರದ ವಿಚಾರದ ಬಗ್ಗೆ ಪತ್ರಿಕಾ ಪ್ರತಿನಿಧಿಗಳು ಅವರಲ್ಲಿ ಪ್ರಶ್ನಿಸಿದಾಗ ಅವರೇನೋ ಹೇಳ್ತಾರಂತ ಹೇಳಿದ್ರೆ, ಈ ಬಗ್ಗೆ ನನ್ನ ಗಮನಕ್ಕೆ ಬರಲಿಲ್ಲ, ನಾನು ಪುಸ್ತಕ ಪ್ರಿಂಟ್ ಆದ ನಂತರ ಈ ಬಗ್ಗೆ ಪ್ರತಿಕ್ರಿಯಿಸ್ತೇನೆ ಅಂತ ಹೇಳ್ತಾರೆ। ಇದು ಅತ್ಯಂತ ಬೇಜವಾಬ್ದಾರಿತನಯುತವಾದಂತ ಒಂದು ಹೇಳಿಕೆ। ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಇವರಿಗೆ ಅರಿವಿದ್ರೆ, ಅವರ ಬಗ್ಗೆ ಗೌರವ ಇದ್ರೆ ಅವರು ಈ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾ ಇರಲಿಲ್ಲ। ಅವರು ಒಂದು ಶಿಕ್ಷಣ ಕರ್ನಾಟಕ ಗಣ ಸರ್ಕಾರದ ಶಿಕ್ಷಣ ಮಂತ್ರಿಗಳು, ಕೂಡಲೇ ಆ ಸಂಬಂಧಪಟ್ಟಂಥ ಪಠ್ಯಪುಸ್ತಕ ಇದು ಪರಿಷ್ಕರಣಾ ಸಮಿತಿಯವರಲ್ಲಿ ಈ ಬಗ್ಗೆ ನಾನು ವಿಚಾರಿಸ್ತೇನೆ, ಆ ಥರದ್ದೇನಾದರೂ ತಪ್ಪಾಗಿದ್ದಲ್ಲಿ ಖಂಡಿತವಾಗ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಹೇಳಿಕೆ ಅವ್ರದ್ದು ಕೊಡಬೇಕಿತ್ತು। ಬಟ್ ಆ ಕೆಲಸವನ್ನು ಅವರು ಮಾಡಲಿಲ್ಲ, ಪ್ರಿಂಟ್ ಆದ ನಂತರ ನಾನು ಪ್ರತಿಕ್ರಿಯಿಸ್ತೇನೆ ಅಂತ ಹೇಳಿರುವಂಥದ್ದು ಬೇಜವಾಬ್ದಾರಿತ ಅನ್ನೋದು ಮತ್ತು ಒಂದು ಅವರು ನಾರಾಯಣ ಗುರುಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಇದರಲ್ಲಿ ತಿಳಿದು ಬರುತ್ತೆ। ನಾರಾಯಣ ಗುರುಗಳ ವಿಚಾರಧಾರೆಗಳು ಈ ದಿವಸಗಳಲ್ಲಿ ಯಾಕೆ ಇದು ಇರಬೇಕು ಅಂತ ಹೇಳಿದರೆ, ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳಷ್ಟು ಈ ಒಂದು ಹಿಂದೂ ಸಮಾಜ ಇರ್ಬೋದು ಅಥವಾ ಶೋಷಿತ ವರ್ಗದವರಿರ್ಬೋದು, ಬಡ ಜನರಿರ್ಬೋದು, ಅವರಿಗೆ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಲ್ಲದಿದ್ದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು ಎನ್ನುವುದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ। ಯಾಕೆಂತ ಹೇಳಿದರೆ, ಈ ಹಿಂದೆ ಈ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದ ಸಮಯದಲ್ಲಿ, ಹಿಂದೂಗಳು ಮತಾಂತರಗೊಳ್ಳುತ್ತಿದ್ದ ಸಮಯದಲ್ಲಿ, ನಾವೆಲ್ಲರೂ ದೇವರ ಮಕ್ಕಳು, ನಾವು ಯಾರೊಟ್ಟಿಗೂ ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು, ನಾವು ಯಾರಲ್ಲಿಯೂ ಸಂಘರ್ಷಕ್ಕೆ ಇಳಿಯುವುದು ಬೇಡ, ನಾವೇ ದೇವಸ್ಥಾನಗಳನ್ನು ಕಟ್ಟುವ, ಆ ದೇವಸ್ಥಾನಗಳನ್ನು ಕಟ್ಟಿಸಿ ನಾವೇ ಪೂಜೆ ಮಾಡುವ, ಅದರ ನಂತರ ನಾವು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ, ಆ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಉದ್ಯೋಗ ಅವರನ್ನು ಒಳ್ಳೆ ವಿದ್ಯೆಯನ್ನು ಕೊಟ್ಟು ಅವರು ಒಳ್ಳೆ ಉದ್ಯೋಗವನ್ನು ಪಡೆದು ಅವರ ಕುಟುಂಬದ ಒಟ್ಟಿಗೆ ಸೇವೆಯೊಂದಿಗೆ ದೇಶದ ಸೇವೆ ಅದರೊಂದಿಗೆ ಈ ಬಡ ಜನರ ಕಣ್ಣೆರೆಸುವಂಥ ಕೆಲಸವನ್ನು ಅವರು ಮಾಡಲಿ ಅನ್ನುವಂಥ ಅದ್ಭುತ ಸಂದೇಶ ತತ್ವ ಚಿಂತನೆ ವಿಚಾರಧಾರೆಗಳನ್ನು ನೀಡಿದಂಥವರು। ಇವತ್ತು ನೀವು ನಾವೆಲ್ಲ ನೋಡ್ತಿದ್ದೇವೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಜಗತ್ತಿನಲ್ಲಿ ನಾವು ಈ ದ್ವೇಷೀಯ ಕಲಾಂಗ ಇದು ದೇಶೀಯ ನಿಂದನೆ ಹಾಗೆಯೇ ಕೋಮುಗಲಭೆಗಳು ಇದನ್ನೆಲ್ಲ ನಾವು ನೋಡಿದಾಗ ಈ ಯಾರೂ ಕೂಡ ಈ ಜಗತ್ತಿನಲ್ಲಿ ಒಂದು ಸುಖ ನೆಮ್ಮದಿ ಶಾಂತಿಯಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಆಗ್ತಾ ಇಲ್ಲ। ಇಂಥ ಕಾಲಘಟ್ಟದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಗಳು ಇದು ಅತ್ಯಂತ ಅಗತ್ಯ ಆಗಿದೆ। ಇಂಥ ಸಮಯದಲ್ಲಿ ಈ ಒಂದು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅವರ ಅಧ್ಯಯನವನ್ನು ತೆಗೀತಾರೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಇದು ಈಗಲೂ ಕೂಡ ಈ ಮೇಲ್ವರ್ಗ ಮತ್ತು ಕೆಳವರ್ಗದ ಇದನ್ನು ಇನ್ನೂ ಜೀವಂತವಾಗಿರಿಸಬೇಕು ಎನ್ನುವಂತಹ ಒಂದು ಹುನ್ನಾರ ಇದರಲ್ಲಿ ನಡೆದಿದೆ। ಯಾಕೆಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಸಮಸ್ತ ಶೋಷಿತ ವರ್ಗಕ್ಕೆ, ಬಡ ಜನರಿಗೆ,
ಆರ್ಥಿಕವಾಗಿ ಹಿಂದುಳಿದವರ ಒಂದು ಆಶಾಕಿರಣಾಗಿ ಆವಾಗ ಮೂಡಿಬಂದರು. ಅವರ ಚಿಂತನೆಗಳು ಈ ಮಕ್ಕಳಿಗೆ ಅತ್ಯಂತ ಅಗತ್ಯ ಆಗಿದೆ. ಅದನ್ನು ಅವರು ಅಳವಡಿಸಿಕೊಂಡು ಹೋದರೆ ಖಂಡಿತವಾಗಲೂ ಮುಂದಿನ ಜೀವನ ನಮಗೀಗ ನಾವೊಂದು ಥರ ಭಯದ ವಾತಾವರಣದಲ್ಲಿ ನಾವು ಬದುಕ್ತಿದ್ದೇವೆ. ಈ ಕೋಮುಗಲಭೆಗಳು, ಜನಾಂಗೀಯ ದೇಶಗಳು ಇದೆಲ್ಲವನ್ನು ಮೆಟ್ಟಿ ನಾವು ಎಲ್ಲರೂ ಒಂದೇ ಅಂತ, ಎಲ್ಲರೂ ದೇವರ ಮಕ್ಕಳು ಅಂತ ಕೊಟ್ಟಂತಹ ಸಂದೇಶ ಇಂದು ಅತ್ಯಂತ ಅನಿವಾರ್ಯವಾಗಿದೆ. ಇದು ಈಗಲೂ ಕೂಡ ಪಠ್ಯ ಪುಸ್ತಕಗಳು ಈಗ ಏನಿದೆ ಇದಕ್ಕೆ ಇನ್ನಷ್ಟು ಅವರ ಬೇರೆ ಚಿಂತನೆಗಳನ್ನು ಕೂಡ ಜೋಡಿಸಿ ಸರ್ಕಾರ ಕ್ರಮ ಕೈಗೊಳ್ಬೇಕಿತ್ತು. ಇದನ್ನು ಕೈಗೊಳ್ತಾರೆ ಅಂತ ಹೇಳಿ ನಮ್ಮ ಮನವಿಯನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಖಂಡಿತವಾಗಿಯೂ ಪರಿಗಣಿಸ್ತಾರಂತ ಎನ್ನುವಂತಹ ಭರವಸೆ ನಮ್ಮಲ್ಲಿದೆ. ಒಂದು ವೇಳೆ ಇದನ್ನು ಆ ಪಠ್ಯಪುಸ್ತಕ ಸಮಿತಿ ಇರಬಹುದು ಅಥವಾ ಸರ್ಕಾರ ನಿರ್ಲಕ್ಷಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ಸಮಸ್ತ ಶೋಷಿತ ವರ್ಗದವರು ಖಂಡಿತವಾಗಿ ಇದರೆಲ್ಲ ವಿರುದ್ಧ ಭುಗಿಲೆದ್ದು ಉಗ್ರ ಪ್ರತಿಭಟನೆಯನ್ನು ಮಾಡಿಯೇ ತೀರ್ತಾರಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಏನು ನಮಗೆ ಒಂದು ಸ್ಪಷ್ಟನೆ ಬಂತು, ಆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಿರಬೇಕು, ಅವ್ರದ್ದು ಒಂದು ಸ್ಪಷ್ಟನೆ ಒಂದು ಎಲ್ಲಿಯ ನಾನು ನೋಡಿದಾಗ ಆಯಿತು. ಅವರನ್ನು 10ನೇ ಕ್ಲಾಸಿಂದ ನಾವು ತೆಗೆದಿದ್ದೇವೆ ಆದರೆ 7ನೇ ಕ್ಲಾಸಿಗೆ ಸೇರಿಸಿದ್ದೇವೆ ಅಂತ ಹೇಳಿದರು. 7ನೇ ತರಗತಿಯಲ್ಲಿ ಈ ಹಿಂದೆಯೂ ಇತ್ತು, ಬೇರೆ ಸೋಷಿಯಲ್ ರಿಫಾರ್ಮ್ಸ್ ಇದ್ದು ಕೂಡ 7ನೇ ತರಗತಿಯಲ್ಲಿ ಇತ್ತು. ಅದನ್ನು ಮತ್ತೆ 10ನೇ ತರಗತಿಯಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅದಕ್ಕೆ ಬೇರೆ 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 ವಿಚಾರಗಳು. ಈಗ 7ನೇ ಕ್ಲಾಸಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಯ ಮನಸ್ಥಿತಿ ಎಷ್ಟರ ತನಕ, ಅದಕ್ಕೊಂದು ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ಮುಂದುವರಿದ ಭಾಗವನ್ನು 10ನೇ ಕ್ಲಾಸಲ್ಲಿ ಮಾಡ್ತಾ ಇದ್ರು. ಈಗ 10ನೇ ಕ್ಲಾಸಿಂದ ತೆಗೆದಿರೋ ಇವರು 7ನೇ ಕ್ಲಾಸಿಗೆ ಮಾತ್ರ ಇವರನ್ನು ಸೀಮಿತಗೊಳಿಸುವಂತ ಒಂದು ಹುನ್ನಾರನ ಇದು. ಯಾಕೆಂತ ಹೇಳಿದ್ರೆ ಇವರು ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. 10ನೇ ತರಗತಿಯಲ್ಲಿ ನಾವು ಕೇವಲ ಈ ಧಾರ್ಮಿಕ ಸೋಷಿಯಲ್ ರಿಫಾರ್ಮ್ ಮಾಡಿದ ಸಂಸ್ಥೆಗಳ ಬಗ್ಗೆ ಹೇಳ್ತಿದ್ದೇವೆ ಅಂತ. ಹಾಗಾದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಸ್ಥೆ ಕೂಡ ಇದೆ, ಶ್ರೀ ನಾರಾಯಣ ನಾರಾಯಣ ಗುರು ದತ್ತ ಪರಿಪಾಲನಾ ಯೋಗಂ ಅನ್ನುವಂಥ ಸಂಸ್ಥೆ ಇದೆ, ಇದರ ಬಗ್ಗೆ ಪಠ್ಯದಲ್ಲಿ ಸೇರಿಸ್ಬೋದಿತ್ತಲ್ವಾ? ಇಂತಹ ಏನು ಸುಮ್ಮನೆ ಜನರ ಮಣ್ಣೊರೆಸುವಂಥ ಕಣ್ಣಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ನೀವು ಮಾಡೋದು ಬೇಡ. ನಿಮಗೆ ಗೌರವ ಇದ್ದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶಗಳ ಗೌರವ ಇದ್ದರೆ, ವಿಚಾರಗಳ ದಾರಿಗಳ ಬಗ್ಗೆ ನಿಮಗೆ ಅರಿವಿದ್ರೆ, ಅದು ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಜಗತ್ತಿಗೆ ಅತ್ಯಂತ ಅಗತ್ಯ ಅಂತ ಹೇಳ್ತೇನೆ ನಾನು, ಅನಿವಾರ್ಯ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಇದನ್ನು ಪಠ್ಯಪುಸ್ತಕದಿಂದ ಬಿಡಬಾರ್ದು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ.